ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸದೇ ಇರೋಕೆ ಕಾಂಗ್ರೆಸ್ ನಿರ್ಧಾರ ಮಾಡಿದೆ ಆದರೆ ತನ್ನ ಈ ನಿರ್ಧಾರವನ್ನು ಪ್ರಕಟ ಮಾಡುವಾಗ ಅದು ಕೊಟ್ಟಿರುವ ಹೇಳಿಕೆ ಬಹಳ ಎಚ್ಚರಿಕೆಯಿಂದ ಕೂಡಿದ್ದಾಗಿದೆ ಲೋಕಸಭೆ ಚುನಾವಣೆ ಎದುರಿಗಿರುವಾಗ ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ ತನ್ನ ನಿಲುವನ್ನು ಪ್ರಕಟ ಮಾಡಲೇಬೇಕಾದ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದ ಬಿ ಜೆ ಪಿ ಹೇಗೆ ರಾಜಕೀಯ ಮಾಡಿದ್ಯೋ ಅದೇ ರೀತಿ ಕಾಂಗ್ರೆಸ್ ಕೂಡ ರಾಜಕೀಯ ಆಟವನ್ನಾಡೋಕೆ ನೋಡಿದೆ ಆದ್ರೆ ಅದರ ಪಾಲಿನ ದೊಡ್ಡ ಹೊರೆ ಅಂತಂದ್ರೆ ಅದರ ಐತಿಹಾಸಿಕ ಹಿನ್ನೆಲೆ ಹಿಂದದು ಹೊಂದಿದ್ದ ಧೋರಣೆ ಏನಾಗಿತ್ತು ಈಗದು ಹೇಗೆ ಅದನ್ನ ವಿಚಿತ್ರ ಸನ್ನಿವೇಶದಲ್ಲಿ ಸಿಲುಕಿಸಿದೆ ಇದೆಲ್ಲವನ್ನ ಕಾಂಗ್ರೆಸ್ ಹೇಗೆ ನಿಭಾಯಿಸುತ್ತೆ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಕಾಂಗ್ರೆಸ್ ಈಗ ದೊಡ್ಡ ಸುದ್ದಿಯಲ್ಲಿದೆ ಬಿಜೆಪಿ ಸಂಘ ಪರಿವಾರ ಅವುಗಳ ಭಕ್ತ ಪಡೆ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ತಿವೆ ಹಿಂದೂ ವಿರೋಧಿ ರಾಮನ ವಿರೋಧಿ ಅಂತ ಗುಲ್ ಮಾಡ್ತಿವೆ ಇದಕ್ಕೆ ಕಾರಣ ಅದು ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ನಡೆಯಲಿರುವ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಿಲ್ಲ ಅನ್ನೋದನ್ನ ಖಚಿತಪಡಿಸಿದೆ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ಹಾಗೂ ಅಧೀರ್ ರಂಜನ್ ಚೌಧರಿ ಅವರು ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ಆಹ್ವಾನವನ್ನ ಗೌರವ ಪೂರ್ವಕವಾಗಿ ತಿರಸ್ಕರಿಸಿದ್ದಾರೆ ಅಂತ ಪಕ್ಷ ಹೇಳಿದೆ ಅದರ ಈ ನಿಲುವು ಹಿಂದೆ ಅಯೋಧ್ಯೆ ವಿವಾದದ ವಿಚಾರದಲ್ಲಿ ಅದು ತೆಗೆದುಕೊಂಡಿದ್ದ ನಿಲುವನ್ನ ನೋಡಿಕೊಂಡ್ರೆ ಬಹಳ ಭಿನ್ನವಾದದ್ದು ಮತ್ತು ಇದ್ರಲ್ಲೂ ಒಂದು ರಾಜಕೀಯ ಆಯಾಮ ಇದೆ ಅವತ್ತಿನದು ಅನಿವಾರ್ಯವಾಗಿ ಧರ್ಮವನ್ನು ಬಳಸಿಕೊಳ್ಳುವ ರಾಜಕಾರಣ ಆಗಿತ್ತು ಮತ್ತು ಇವತ್ತಿನದ್ದು ಧರ್ಮವನ್ನ ಗೌರವಿಸ್ತಾನೆ ಅದು ರಾಜಕೀಯವಾಗಿರುವುದನ್ನ ಒಂದು ಪಕ್ಷ ತನ್ನ ಕಾರ್ಯಕ್ರಮವಾಗಿ ಅದನ್ನ ಬಳಸ್ಕೊಳ್ತಾ ಇರುವುದನ್ನ ವಿರೋಧಿಸುವ ನಿಲುವಾಗಿ ಕಾಣಿಸ್ತಾ ಇದೆ ಇವತ್ತಿನ ಸಾಮಾಜಿಕ ರಾಜಕೀಯ ತಲ್ಲಣದ ಸಂದರ್ಭದಲ್ಲಿ ಅದು ಕಾಂಗ್ರೆಸ್ ತೆಗೆದುಕೊಂಡಿರುವ ಬಹಳ ಧೈರ್ಯದ ನಿಲುವು ಅನ್ನುವಂತೆ ಕಂಡ್ರು ಅದರ ತಳಮಳಗಳು ಮತ್ತು ವಿವಾದದ ವಿಚಾರದಲ್ಲಿ ಅದು ಹೊತ್ತಿರುವಂತಹ ಇತಿಹಾಸದ ಭಾರ ಕೂಡ ಅದನ್ನ ವಿಚಿತ್ರ ಸಂದಿಗ್ಧತೆಯಲ್ಲಿ ಸಿಲುಕಿಸಿದೆ ಅನ್ನೋದು ಕೂಡ ಸ್ಪಷ್ಟ ಇತಿಹಾಸದ ಹೊರೆ ವರ್ತಮಾನದ ಧರ್ಮ ಸಂಕಟ ಮತ್ತು ಭವಿಷ್ಯದ ಆತಂಕಗಳು ಕಾಂಗ್ರೆಸ್ ಅನ್ನ ಕಾಡ್ತಾ ಇವೆ ಒಂದು ಕಡೆ ಅದು ಬಾಬ್ರಿ ಮಸೀದಿ ಧ್ವಂಸದ ಹೊಣೆಯನ್ನ ಹೊರಬೇಕಾಗಿದೆ ಮತ್ತೊಂದು ಕಡೆ ರಾಮ ಮಂದಿರದಿಂದ ಗರಿಷ್ಠ ಲಾಭ ಪಡೆಯೋ ಕೊಟ್ಟಿರುವ ಬಿಜೆಪಿಯನ್ನ ಎದುರಿಸೋದಕ್ಕಾಗಿ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳ ಜೊತೆಗಿನ ತನ್ನ ಸಂಬಂಧ ಕೆಡದಂತೆ ನೋಡಿಕೊಳ್ಳುವಲ್ಲಿನೂ ಮತ್ತಷ್ಟು ಆರೋಪಗಳನ್ನ ಎದುರಿಸಬೇಕಾಗ್ತಿದೆ ಇಂತಹ ಸ್ಥಿತಿಯಲ್ಲಿ ಕಾಂಗ್ರೆಸ್ ಅಯೋಧ್ಯೆ ಕಾರ್ಯಕ್ರಮದಲ್ಲಿ ಭಾಗವಹಿಸದಿರುವ ತನ್ನ ನಿರ್ಧಾರ ಪ್ರಕಟ ಮಾಡುವಾಗ ಹೇಗೆ ಅತಿ ಎಚ್ಚರಿಕೆಯಿಂದ ಹೇಳಿಕೆ ನೀಡಿದೆ ಅನ್ನೋದನ್ನ ನಾವು ನೋಡಬೇಕು ಅದಕ್ಕೂ ಮೊದಲು ಇತಿಹಾಸವನ್ನ ಕೊಂಚ ನಾವು ಗಮನಿಸೋದಾದ್ರೆ ಈಗಾಗಲೇ ಹೇಳಿದಂತೆ ರಾಮ ಜನ್ಮಭೂಮಿ ವಿವಾದದ ವಿಷಯಕ್ಕೆ ಬಂದಾಗ ಕಾಂಗ್ರೆಸ್ ಈ ಹಿಂದೆ ತೆಗೆದುಕೊಂಡಿರುವ ನಿಲುವು ಕೂಡ ವಿಚಿತ್ರ ಸಂದಿಗ್ಧತೆಯಲ್ಲೇ ತೆಗೆದುಕೊಂಡಿದ್ದಾಗಿದೆ ಮತ್ತು ವಿರೋಧ ಭಾಸಗಳಿಂದಲೂ ಕೂಡಿದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದಾಗ ಬಾಬ್ರಿ ಮಸೀದಿಯ ಬೀಗಗಳನ್ನು ತೆಗೆಯಲಾಗಿತ್ತು ಮೂರು ವರ್ಷಗಳ ನಂತರ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ವಿವಾದಿತ ಸ್ಥಳದಲ್ಲಿ ಶಿಲಾನ್ಯಾಸಕ್ಕೆ ರಾಜೀವ್ ಗಾಂಧಿಯವರೇ ವಿಎಚ್ಪಿಗೆ ಅನುಮತಿ ಕೊಟ್ಟಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಲೋಕಸಭೆ ಚುನಾವಣೆಯ ತನ್ನ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಮತ್ತೆ ರಾಮ ಮಂದಿರ ವಿಷಯ ಪ್ರಸ್ತಾಪ ಮಾಡಿ ಬಾಬ್ರಿ ಮಸೀದಿಯನ್ನ ಕೆಡವದೇ ಮಂದಿರ ಕಟ್ಟೋದಾಗಿ ಹೇಳಿತ್ತು ಒಂದು ವರ್ಷದ ನಂತರ ಅಂದ್ರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರದ ಹೊತ್ತಲ್ಲೇ ಬಾಬ್ರಿ ಮಸೀದಿ ಧ್ವಂಸ ಆಯಿತು ಒಂದು ವರ್ಷದ ನಂತರ ಆಗಿನ ಪ್ರಧಾನಿ ಪಿ ವಿ ನರಸಿಂಹರಾವ್ ಅವರು ಮಸೀದಿಯನ್ನ ಪುನರ್ ನಿರ್ಮಿಸೋಕೆ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿರುವುದಾಗಿ ಘೋಷಣೆ ಮಾಡಿದ್ರು ನಂತರ ಎರಡ್ ಸಾವಿರದ ಹತ್ತೊಂಬತ್ತರ ನವೆಂಬರ್ನಲ್ಲಿ ರಾಮ ಜನ್ಮಭೂಮಿ ಬಾಬ್ರಿ ಮಸೀದಿ ಕೇಸ್ನಲ್ಲಿ ಹಿಂದೂಗಳ ಪರವಾಗಿ ಸುಪ್ರೀಂ ಕೋರ್ಟ್ ತೀರ್ಪು ಬಂತು ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಇನ್ನೂ ಹೆಚ್ಚಿನ ಬಹುಮತದೊಂದಿಗೆ ಅಧಿಕಾರಕ್ಕೆ ಮರಳಿದ್ದ ಹಿನ್ನೆಲೆಯಲ್ಲಿ ತನ್ನ ರಾಜಕೀಯ ಅಸ್ತಿತ್ವಕ್ಕಾಗಿ ಪರದಾಡ್ತಾ ಇದ್ದ ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ ಆದೇಶವನ್ನು ಸ್ವಾಗತಿಸಿತು ಮತ್ತು ತಾನು ರಾಮಮಂದಿರ ನಿರ್ಮಾಣದ ಪರವಾಗಿರುವುದಾಗಿ ಘೋಷಣೆ ಮಾಡಿತು ಈಗ ಬಿಜೆಪಿ ಮತ್ತು ಸಂಘ ಪರಿವಾರ ಸುದೀರ್ಘವಾದ ರಾಮ ಮಂದಿರ ಆಂದೋಲನದ ಯಶಸ್ಸು ಅನ್ನುವಂತೆ ಬಿಂಬಿಸೋಕೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿವೆ ಮತ್ತು ಕಾಂಗ್ರೆಸ್ ಆ ಕಾರ್ಯಕ್ರಮದಿಂದ ದೂರವಿರುವುದಾಗಿ ಘೋಷಿಸಿರುವುದು ಮಹತ್ವದ ನಿರ್ಧಾರ ಎನ್ನಬಹುದಾದ ಹೊತ್ತಲ್ಲೇ ಅದು ವಿವಾದಕ್ಕೂ ತುತ್ತಾಗ್ತಿದೆ ತನ್ನನ್ನ ಸುತ್ತಿಕೊಳ್ಳುವ ಸಂಕಟಗಳ ಅರಿವಿದ್ದೇ ಈ ವಿವಾದಗಳಿಂದ ಕೊಂಚವಾದರೂ ತಪ್ಪಿಸ್ಕೊಳ್ಳೋಕೆ ಅಂತಾನೆ ಅದು ಎಚ್ಚರಿಕೆಯ ಹೇಳಿಕೆಯನ್ನೇ ಕೊಟ್ಟಿದೆ ಕಾಂಗ್ರೆಸ್ ಹೇಳಿಕೆಯಲ್ಲಿನ ಅಂಶಗಳು ಏನಿದೆ ಅಂತ ನೋಡಿದ್ರೆ ಅದರಲ್ಲಿ ಮೊದಲನೇ ಅಂಶ ಇರೋದು ಅಯೋಧ್ಯೆಯ ಮಂದಿರವನ್ನ ಬಿಜೆಪಿ ಹಾಗೂ ಆರ್ ಎಸ್ ಎಸ್ ರಾಜಕೀಯ ವಿಚಾರವನ್ನಾಗಿ ಮಾಡಿಕೊಂಡಿರೋದು ಎರಡನೇ ಅಂಶ ಅದು ಹೇಳಿರೋದು ಅಪೂರ್ಣಗೊಂಡಿರುವ ದೇಗುಲವನ್ನ ಚುನಾವಣಾ ಲಾಭಕ್ಕಾಗಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಾಯಕರು ಉದ್ಘಾಟನೆ ಮಾಡ್ತಿದ್ದಾರೆ ಮೂರನೇದು ರಾಮನನ್ನ ದೇಶದ ಕೋಟ್ಯಾಂತರ ಮಂದಿ ಪೂಜಿಸ್ತಾರೆ ಧರ್ಮ ಅನ್ನುವುದು ವೈಯಕ್ತಿಕ ವಿಚಾರ ನಾಲ್ಕನೇದು ಕೋಟ್ಯಾಂತರ ರಾಮ ಭಕ್ತರ ಭಾವನೆಗಳನ್ನ ಗೌರವಿಸ್ತಾ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಮ ಮಂದಿರ ಕುರಿತ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿಗೆ ಕಾಂಗ್ರೆಸ್ ಬದ್ಧವಿದೆ ತನ್ನ ಹೇಳಿಕೆಯಲ್ಲಿ ಕಾಂಗ್ರೆಸ್ ರಾಮ ಮಂದಿರದ ವಿಚಾರವಾಗಿ ವಿರೋಧವನ್ನ ವ್ಯಕ್ತಪಡಿಸಿದೆ ಅದನ್ನ ಬಿಜೆಪಿ ಮತ್ತು ಆರ್ಎಸ್ಎಸ್ ತಮ್ಮ ಕಾರ್ಯಕ್ರಮವಾಗಿ ಮಾಡಿಕೊಂಡಿರುವುದನ್ನೇ ಆಕ್ಷೇಪ ಮಾಡಿದೆ ಬಿಜೆಪಿ ಮತ್ತು ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ತಾನು ಪಾಲ್ಗೊಳ್ಳೋಕೆ ಆಗೋದಿಲ್ಲ ಅನ್ನೋದನ್ನ ಬಿಂಬಿಸೋಕೆ ಕಾಂಗ್ರೆಸ್ ಯತ್ನಿಸಿದೆ ಹೀಗೆ ಹೇಳೋ ಮೂಲಕ ಅದು ಹಿಂದೆ ತಾನು ತೆಗೆದುಕೊಂಡಿದ್ದ ನಿಲುವು ಮತ್ತು ಈಗಿನ ರಾಜಕೀಯ ಸನ್ನಿವೇಶದಲ್ಲಿ ತಾನು ನಡೆದುಕೊಳ್ಳಬೇಕಿರುವ ರೀತಿ ಎರಡನ್ನೂ ಸಮತೂಗಿಸಲು ಪ್ರಯತ್ನ ಮಾಡಿದೆ ಕಾಂಗ್ರೆಸ್ ಹೇಳಿಕೆಯನ್ನ ಸ್ವಲ್ಪ ನಾವು ಬಿಡಿಸಿ ನೋಡೋದಾದ್ರೆ ಮೊದಲೇದಾಗಿ ಕಳೆದ ನಾಲ್ಕು ದಶಕಗಳಲ್ಲಿ ವಿವಿಧ ಹಂತಗಳಲ್ಲಿ ಕಾಂಗ್ರೆಸ್ ಗೊತ್ತಿದ್ದು ಮತ್ತು ಕೆಲವೊಮ್ಮೆ ಗೊತ್ತಿಲ್ಲದೆ ಅಯೋಧ್ಯೆ ವಿಚಾರವನ್ನ ಬಳಸಿಕೊಳ್ಳೋಕೆ ಯತ್ನಿಸಿದ್ರು ಅದು ಯಾವಾಗ್ಲೂ ಸಂಘ ಪರಿವಾರದ ಯೋಜನೆಯೇ ಆಗಿದೆ ಸಂಘ ಪರಿವಾರದ ಹಿಂದೂ ಕಾರ್ಡನ್ನ ತಾನು ಬಳಸೋಕ್ ಹೋಗಿ ಕಾಂಗ್ರೆಸ್ ಕೈ ಸುಟ್ಕೊಂಡಿದ್ದೇ ಹೆಚ್ಚು ರಾಜೀವ್ ಗಾಂಧಿ ಅವಧಿಯಲ್ಲಿ ಶಿಲಾನ್ಯಾಸಕ್ಕೆ ಅನುಮತಿ ಕೊಟ್ಟ ನಿರ್ಧಾರವನ್ನು ಹಾಗೇನೆ ಪಿ ವಿ ನರಸಿಂಹರಾವ್ ಕಾಲದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರ ಡಿಸೆಂಬರ್ ಆರರಂದು ಬಾಬ್ರಿ ಮಸೀದಿಯನ್ನ ಉರುಳಿಸುವಾಗ ಮಧ್ಯಪ್ರವೇಶ ಮಾಡದೇ ಇರೋಕೆ ಅದು ನಿರ್ಧಾರ ಮಾಡಿದ್ದನ್ನು ನಾವಿಲ್ಲಿ ಗಮನಿಸಬಹುದು ಈಗ ಅಯೋಧ್ಯೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಲ್ಲ ಅನ್ನುವಾಗ ಅದು ರಾಮಮಂದಿರ ಉದ್ಘಾಟನೆ ಬಿಜೆಪಿ ಆರ್ಎಸ್ಎಸ್ ನಾಯಕರ ರಾಜಕೀಯ ಕಾರ್ಯಕ್ರಮ ಅನ್ನೋದನ್ನ ಒತ್ತಿ ಒತ್ತಿ ಹೇಳಿದೆ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರದ ಗರ್ಭಗುಡಿಗೆ ಪ್ರವೇಶ ಮಾಡೋಕೆ ಅವಕಾಶ ಇರೋದು ಐವರಿಗೆ ಮಾತ್ರ ಅರ್ಚಕರೊಬ್ಬರನ್ನ ಹೊರತುಪಡಿಸಿದ್ರೆ ಉಳಿದ ನಾಲ್ವರು ಪ್ರಧಾನಿ ಮೋದಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಉತ್ತರ ಪ್ರದೇಶ ಸಿಎಂ ಆದಿತ್ಯನಾಥ್ ಮತ್ತು ರಾಜ್ಯಪಾಲರಾದ ಆನಂದಿ ಬೆನ್ ಪಟೇಲ್ ಇನ್ನು ಕಾರ್ಯಕ್ರಮದ ಒಟ್ಟು ಉಸ್ತುವಾರಿಯನ್ನ ಆರ್ ಎಸ್ ಎಸ್ ಹೊತ್ಕೊಂಡಿದೆ ಇದು ಪೂರ್ತಿಯಾಗಿ ಬಿಜೆಪಿ ಹಾಗೂ ಸಂಘ ಪರಿವಾರದ ಕಾರ್ಯಕ್ರಮವಾಗಿದೆ ಅನ್ನೋದಕ್ಕೆ ಇಷ್ಟೇ ಸಾಕು ಕಾರ್ಯಕ್ರಮದಿಂದ ತಾನು ದೂರವಿರೋಕೆ ಇದು ಕಾರಣ ಅಂತ ಮನದಟ್ಟು ಮಾಡೋಕೆ ಕಾಂಗ್ರೆಸ್ ಪ್ರಯತ್ನ ಮಾಡಿದೆ ಮತ್ತು ಲೋಕಸಭೆ ಚುನಾವಣೆ ಎದುರಿನಲ್ಲಿರುವಾಗ ಈ ಜಾಗರೂಕತೆಯನ್ನ ವಹಿಸೋದು ಅದಕ್ಕೆ ಅನಿವಾರ್ಯವೂ ಆಗಿದೆ ಆದ್ರಿಂದಾನೇ ಅದು ರಾಮನನ್ನ ಕೋಟ್ಯಾಂತರ ಜನರು ಪೂಜಿಸುತ್ತಾರೆ ಅಂತಾನು ಧರ್ಮವು ವೈಯಕ್ತಿಕ ವಿಚಾರವಾಗಿದೆ ಅಂತಾನು ಹೇಳೋದಕ್ಕೆ ಮರೆತಿಲ್ಲ ಕಾಂಗ್ರೆಸ್ ಈ ಹೊತ್ತಿನಲ್ಲೇ ಒಂದು ನಿಲುವನ್ನು ಪ್ರಕಟ ಮಾಡುವಂತೆ ಮಾಡಿ ಅದನ್ನ ಇಕ್ಕಟ್ಟಿಗೆ ಸಿಲುಕಿಸೋದೇ ಬಿಜೆಪಿ ಉದ್ದೇಶವೂ ಆಗಿದೆ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ ಈ ವಿಚಾರ ಕಾಂಗ್ರೆಸ್ಗೂ ಗೊತ್ತಿದೆ ಹಿಂದೂ ವಿರೋಧಿ ರಾಮ ವಿರೋಧಿ ಎಂಬ ಅಪವಾದಗಳಿಗೆ ತುತ್ತಾಗುವುದು ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ ಪಾಲಿಗೆ ಸವಾಲಿನ ಸನ್ನಿವೇಶ ಹಾಗಿದ್ದು ಸಂಘ ಪರಿವಾರದ ರಾಜಕೀಯ ಕಾರ್ಯಕ್ರಮವನ್ನ ತಾನು ಸಮರ್ಥನೆ ಮಾಡ್ಲಾರೆ ಎಂಬ ಧೋರಣೆಯನ್ನ ಕಾಂಗ್ರೆಸ್ ಸ್ಪಷ್ಟವಾಗಿ ವ್ಯಕ್ತಪಡಿಸಿದೆ ಎರಡನೇದಾಗಿ ಅಪೂರ್ಣವಾಗಿರುವ ಮಂದಿರವನ್ನ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಾಯಕರು ರಾಜಕೀಯ ಲಾಭಕ್ಕೋಸ್ಕರ ಉದ್ಘಾಟನೆ ಮಾಡ್ತಿದ್ದಾರೆ ಅನ್ನೋ ವಾದವನ್ನ ಕಾಂಗ್ರೆಸ್ ಮುಂದಿಟ್ಟಿದೆ ಕಾಂಗ್ರೆಸ್ನ ಈ ಹೇಳಿಕೆ ಹೊರಬೀಳೋದಕ್ಕೆ ಒಂದು ದಿನ ಮೊದಲು ಶಂಕರಾಚಾರ್ಯರ ಮಠಗಳ ಮಠಾಧೀಶರು ಮಂದಿರ ಅಪೂರ್ಣವಾಗಿರೋದ್ರಿಂದ ಪ್ರಾಣ ಪ್ರತಿಷ್ಠಾಪನೆ ಶಾಸ್ತ್ರಕ್ಕೆ ವಿರುದ್ಧವಾಗಿದೆ ಅಂತ ಹೇಳಿಕೆ ಕೊಟ್ಟಿದ್ರು ಶಾಸ್ತ್ರಕ್ಕೆ ವಿರುದ್ಧವಾಗಿರುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳದಿರುವ ನಿರ್ಧಾರ ಶಂಕರಾಚಾರ್ಯರಿಂದ ವ್ಯಕ್ತವಾಗಿತ್ತು ಪ್ರಧಾನಿ ಮೋದಿ ರಾಮನ ಪ್ರತಿಮೆಯನ್ನು ಮುಟ್ಟಿ ಅದನ್ನು ಪ್ರತಿಷ್ಠಾಪನೆ ಮಾಡೋದಾದ್ರೆ ಅದನ್ನು ನೋಡಿ ಚಪ್ಪಾಳೆ ತಟ್ಟೋಕೆ ನಾವಲ್ಲಿ ಹೋಗಬೇಕಾ ಅಂತ ಪುರಿಯ ಗೋವರ್ಧನ ಪೀಠದ ಶಂಕರಾಚಾರ್ಯ ಸ್ವಾಮಿ ನಿಶ್ಚಿಲಾನಂದ ಸರಸ್ವತಿ ಪ್ರಶ್ನೆ ಮಾಡಿದ್ರು ಇದನ್ನೇ ಆಧಾರವಾಗಿಟ್ಕೊಂಡು ಹೀಗೆ ಶಾಸ್ತ್ರಕ್ಕೆ ವಿರುದ್ಧವಾಗಿ ಆತುರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಮುಂದಾಗಿರೋದ್ರ ಹಿಂದೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಚುನಾವಣಾ ರಾಜಕೀಯದ ಉದ್ದೇಶ ಹೊಂದಿವೆ ಅನ್ನೋದನ್ನ ಪ್ರತಿಪಾದನೆ ಮಾಡೋಕೆ ಕಾಂಗ್ರೆಸ್ ಪ್ರಯತ್ನ ಪಡ್ತಿದೆ ಮೂರನೇದಾಗಿ ಇದು ಬಿಜೆಪಿ ಮತ್ತು ಆರ್ ಎಸ್ ಎಸ್ ಕಾರ್ಯಕ್ರಮ ಅಂತ ಹೇಳೋ ಮೂಲಕ ತನಗೆ ಆಗಬಹುದಾದ ಹೊಡೆತದಿಂದ ಸಾಧ್ಯವಾದಷ್ಟು ತಪ್ಪಿಸ್ಕೊಳ್ಳೋಕೆ ಕಾಂಗ್ರೆಸ್ ಯತ್ನಿಸಿದ್ರು ಅದಕ್ಕಿರೋ ದೊಡ್ಡ ತೊಡಕು ಅಂತಂದ್ರೆ ಅದು ಈ ಹಿಂದದು ವಿವಿಧ ಹಂತಗಳಲ್ಲಿ ಅಯೋಧ್ಯೆ ವಿಚಾರವಾಗಿ ತೆಗೆದುಕೊಂಡಿದ್ದ ನಿರ್ಧಾರಗಳು ಬಿಜೆಪಿಯನ್ನ ಎದುರಿಸೋಕೆ ಕಾಂಗ್ರೆಸ್ ಕೂಡ ಹಿಂದುತ್ವದ ಆಟ ಆಡ್ತಾನೆ ಬಂದಿತ್ತು ಅನ್ನೋದು ಸುಳ್ಳೇನಲ್ಲ ರಾಜೀವ್ ಗಾಂಧಿ ಅವರು ತಮ್ಮ ಆಡಳಿತಾವಧಿಯಲ್ಲಿ ಕೈಗೊಂಡ ಕ್ರಮಗಳು ಅದರ ಒಂದು ಭಾಗ ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಲೋಕಸಭೆ ಹೊತ್ತಲ್ಲೇ ಕಾಂಗ್ರೆಸ್ ಪ್ರಣಾಳಿಕೆ ಮತ್ತೊಂದು ಭಾಗ ಆಗಿತ್ತು ಆನಂತರ ಬಾಬ್ರಿ ಮಸೀದಿ ಧ್ವಂಸವನ್ನ ತಡೆಯೋಕೆ ಮುಂದಾಗದ ಅದರ ನಿಲುವು ಕೂಡ ಹಿಂದುತ್ವದ ಆಟದ ಭಾಗವೇ ಆಗಿತ್ತಲ್ವಾ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅಧಿಕಾರಕ್ಕೆ ಬಂದ ನರಸಿಂಹರಾವ್ ಸರ್ಕಾರ ಆರಾಧನಾ ಸ್ಥಳದ ಧಾರ್ಮಿಕ ಸ್ವರೂಪ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಇದ್ದಂತೆ ಮುಂದುವರಿಯುತ್ತೆ ಅಂತ ಕಾನೂನು ತರೋಕೆ ಮುಂದಾದಾಗ ರಾಮಜನ್ಮಭೂಮಿ ಬಾಬ್ರಿ ಮಸೀದಿ ಸಂಕೀರ್ಣವನ್ನ ಅದರಿಂದ ಹೊರಗಿಟ್ಟಿತ್ತು ಸಂಘ ಪರಿವಾರದ ಕಾಶಿ ಮತ್ತು ಮಥುರ ಅಜೆಂಡಾ ಎಂದಿಗೂ ಕೈಗೂಡದು ಅಂತ ಪ್ರತಿಪಾದನೆ ಮಾಡ್ತಾ ಮುಸ್ಲಿಮರನ್ನ ಒಲಿಸಿಕೊಳ್ಳುವಾಗಲೇ ಮತ್ತೊಂದು ಕಡೆ ಹಿಂದೂಗಳನ್ನು ಓಲೈಸುವ ತಂತ್ರವನ್ನು ಅದು ಜಾರಿಯಲ್ಲಿಟ್ಟಿತ್ತು ಅನ್ನೋದಕ್ಕೆ ಇದು ಸಾಕ್ಷಿ ಬಾಬ್ರಿ ಮಸೀದಿ ಧ್ವಂಸದ ನಂತರ ಮಸೀದಿ ಪುನರ್ ನಿರ್ಮಾಣಕ್ಕೆ ಬದ್ಧವಾಗಿರೋದಾಗಿ ಘೋಷಿಸಿದ್ದ ನರಸಿಂಹರಾವ್ ಮೇಲೆ ಕಾಂಗ್ರೆಸ್ ಎಲ್ಲ ಆಪಾದನೆಯನ್ನು ಹೊರಿಸಿ ಕೂತುಬಿಟ್ಟಿತ್ತು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಅಂತ್ಯದ ವೇಳೆಗೆ ಸಮ್ಮಿಶ್ರ ಸರ್ಕಾರಗಳ ಯುಗ ಶುರುವಾಗಿ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಸರ್ಕಾರವಿದ್ದ ಹೊತ್ತಲ್ಲಿ ಸಂಧಾನದ ಮೂಲಕ ಇತ್ಯರ್ಥಕ್ಕೆ ಬೆಂಬಲ ಇರೋದಾಗಿನೂ ನ್ಯಾಯಾಲಯದ ಇತ್ಯರ್ಥಕ್ಕಾಗಿ ನಿರೀಕ್ಷೆ ಮಾಡ್ತಿರೋದಾಗಿನೂ ಹೇಳ್ತಿದ್ದದ್ದನ್ನು ಬಿಟ್ಟರೆ ಅಯೋಧ್ಯೆ ವಿವಾದದಿಂದ ಕಾಂಗ್ರೆಸ್ ದೂರವೇ ಇತ್ತು ಕಡೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಹಿಂದೂಗಳ ಪರವಾಗಿ ಬರೋದ್ರೊಂದಿಗೆ ಕಾಂಗ್ರೆಸ್ ಎದುರಿನ ಆಯ್ಕೆಗಳು ಕೊನೆಯಾದವು ತೀರ್ಪಿನ ಬಗ್ಗೆ ಸಣ್ಣ ತಕರಾರು ತೆಗೆಯೋಕೂ ಆಗದ ಸ್ಥಿತಿಯಲ್ಲಿದ್ದ ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ ತೀರ್ಪನ್ನು ಗೌರವಿಸೋದಾಗಿನೂ ತಾನು ರಾಮಮಂದಿರ ನಿರ್ಮಾಣದ ಪರವಾಗಿರೋದಾಗಿನೂ ಪ್ರತಿಪಾದನೆ ಮಾಡಿತ್ತು ಈಗದು ಅಯೋಧ್ಯೆ ಕಾರ್ಯಕ್ರಮದಿಂದ ದೂರ ಕಾಯ್ದುಕೊಳ್ಳುವ ತೀರ್ಮಾನದ ಹೊತ್ತಲ್ಲೂ ಸುಪ್ರೀಂ ಕೋರ್ಟ್ ತೀರ್ಪಿನ ಕುರಿತ ತನ್ನ ಬದ್ಧತೆಯನ್ನ ಮತ್ತು ರಾಮ ಮಂದಿರದ ಪರವಾದ ತನ್ನ ನಿಲುವನ್ನ ಪುನರುಚ್ಚರಿಸಿದೆ ನಾಲ್ಕನೇದಾಗಿ ಕಾಂಗ್ರೆಸ್ ತನ್ನ ನಿಲುವನ್ನ ಪ್ರಕಟ ಮಾಡಿದೆಯಾದ್ರೂ ಅದು ಒಟ್ಟಾರೆ ಕಾಂಗ್ರೆಸ್ಸಿಗರ ನಿಲುವಾಗಿಲ್ಲ ಅನ್ನೋದು ಕೂಡ ಬಹಿರಂಗ ಆಗ್ತಾನೆ ಇದೆ ಕಾಂಗ್ರೆಸ್ನ ಹಲವು ನಾಯಕರು ಅದರಲ್ಲೂ ಹಿಂದಿ ಪ್ರದೇಶದ ರಾಜ್ಯಗಳ ನಾಯಕರು ಬಿಜೆಪಿಯ ಹಿಂದುತ್ವದ ಅಜೆಂಡ ಎದುರಿಸೋಕೆ ಮತ್ತು ಹಿಂದೂ ವಿರೋಧಿ ರಾಮ ವಿರೋಧಿ ಆಪಾದನೆಗಳನ್ನು ತಪ್ಪಿಸ್ಕೊಳ್ಳೋಕೆ ಕಾರ್ಯಕ್ರಮದಲ್ಲಿ ಪಕ್ಷದ ಸಾಂಕೇತಿಕ ಪ್ರಾತಿನಿಧ್ಯವಾದರೂ ಅಗತ್ಯ ಅಂತ ಹೇಳ್ತಿದ್ದಾರೆ ಮಂದಿರದ ಟ್ರಸ್ಟ್ ಯಾವುದೇ ಪಕ್ಷಕ್ಕೆ ಸೇರಿದ್ದಲ್ಲ ಮತ್ತು ಅದು ರಾಷ್ಟ್ರೀಯ ಸರ್ಕಾರದಿಂದ ಸ್ಥಾಪಿತವಾಗಿದೆ ಕಾರ್ಯಕ್ರಮದಿಂದ ದೂರ ಉಳಿಯೋದ್ರಿಂದ ಎಲ್ಲವನ್ನೂ ಬಿಜೆಪಿಗೆ ಬಿಟ್ಟುಕೊಟ್ಟಂತೆ ಆಗತ್ತೆ ಮತ್ತು ಹಿಂದೂ ವಿರೋಧಿ ಅನ್ನೋ ಆಪಾದನೆಗೆ ತುತ್ತಾಗಬೇಕಾಗತ್ತೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ್ಲೇ ಮಂದಿರ ಶಿಲಾನ್ಯಾಸಕ್ಕೆ ಅನುಮತಿ ಕೊಟ್ಟದ್ರ ಫಲವೂ ಇಲ್ಲದಂತಾಗತ್ತೆ ಅನ್ನೋ ಆತಂಕ ಅಂತಹ ನಾಯಕರದ್ದಾಗಿದೆ ಈ ಹಂತದಲ್ಲಿ ಕಾಂಗ್ರೆಸ್ ಎದುರು ಒಂದು ದೊಡ್ಡ ಸವಾಲಿದೆ ಕಾರ್ಯಕ್ರಮದಿಂದ ದೂರವಿರುವ ನಿಲುವು ತೆಗೆದುಕೊಂಡಿರುವುದು ಸರಿ ಆದರೆ ಅದು ಸರಿಯಾದ ನಿರ್ಧಾರ ಅಂತ ಜನರಿಗೆ ಎಷ್ಟು ಸಮರ್ಥವಾಗಿ ಕಾಂಗ್ರೆಸ್ ಮನವರಿಕೆ ಮಾಡಲಿದೆ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಬಿಜೆಪಿ ಹಿಂದಿ ಭಾಷಿಕ ರಾಜ್ಯಗಳಲ್ಲಂತೂ ಸಂಪೂರ್ಣವಾಗಿ ಧ್ರುವೀಕರಣ ಹೊರಟಿದೆ ಇಂಥ ಹೊತ್ತಲ್ಲಿ ಕಾಂಗ್ರೆಸ್ ಹಿಂದೂ ವಿರೋಧಿ ಅಂತ ಬಿಂಬಿಸೋದು ಬಿಜೆಪಿಗೆ ಬಹಳ ಸುಲಭದ ಕೆಲಸ ಹಾಗಾಗದ ಹಾಗೆ ತನ್ನ ನಿರ್ಧಾರ ಯಾವ ಕಾರಣಗಳಿಂದ ಸರಿಯಾಗಿದೆ ಯಾಕೆ ಅಯೋಧ್ಯೆ ಕಾರ್ಯಕ್ರಮ ರಾಷ್ಟ್ರೀಯ ಕಾರ್ಯಕ್ರಮವಾಗದೆ ಬಿಜೆಪಿ ಕಾರ್ಯಕ್ರಮ ಮಾತ್ರವಾಗಿದೆ ಹೇಗೆ ಮೋದಿ ಅದನ್ನ ತನ್ನ ಲಾಭಕ್ಕೋಸ್ಕರ ಮಾತ್ರವೇ ಮಾಡ್ಕೊಳ್ತಿದ್ದಾರೆ ಅನ್ನೋದನ್ನ ರಾಮಪೂಜೆಯ ಮೈ ಮರವಿನಲ್ಲಿರುವ ಬಿಜೆಪಿ ಮಯ ವಾತಾವರಣದಲ್ಲಿ ವಿವಶರಾಗಿರುವ ಜನರಿಗೆ ಕಾಂಗ್ರೆಸ್ ಅರ್ಥ ಮಾಡಿಸೋಕ್ಕಾಗತ್ತಾ ಇನ್ನು ಕೊನೆಯದಾಗಿ ಇಂಡಿಯಾ ಮೈತ್ರಿಕೂಟದ ಭಾಗವಾಗಿರುವ ಪಕ್ಷಗಳ ಮನವೊಲಿಸುವ ಸವಾಲು ಕೂಡ ಸಣದೇನಲ್ಲ ಮಿತ್ರ ಪಕ್ಷಗಳು ಕೂಡ ತನ್ನ ನಿಲುವನ್ನೇ ಅನುಸರಿಸಲಿವೆ ಮತ್ತು ರಾಮ ಮಂದಿರದ ಪ್ರತಿಷ್ಠಾಪನೆಯಿಂದ ದೂರ ಇರಲಿದೆ ಅನ್ನೋದು ಕಾಂಗ್ರೆಸ್ನ ವಿಶ್ವಾಸ ಒಂದು ವೇಳೆ ಈ ವಿಚಾರದಲ್ಲಿ ಕಾಂಗ್ರೆಸ್ ಒಬ್ಬಂಟಿಯಾಗಿ ಬಿಟ್ರೆ ದೊಡ್ಡ ಅಪಾಯ ಆದರೆ ಸದ್ಯಕ್ಕೆ ಮೈತ್ರಿಕೂಟದ ಪಕ್ಷಗಳೆಲ್ಲವೂ ಕಾಂಗ್ರೆಸ್ ನಿಲುವಿಗೆ ಜೊತೆಯಾಗೇ ಇವೆ ಕಾಂಗ್ರೆಸ್ ತನ್ನ ನಿರ್ಧಾರ ಪ್ರಕಟ ಮಾಡೋ ಮೊದಲು ಕೂಡ ಪ್ರತಿಪಕ್ಷಗಳ ನಿಲುವು ಇದೇ ಆಗಿದೆ ಅನ್ನೋದನ್ನ ಖಚಿತಪಡಿಸಿಕೊಂಡೇ ಹೆಜ್ಜೆ ಇಟ್ಟಿದೆ ಪಕ್ಷದ ಉನ್ನತ ನಾಯಕರು ಈ ಕಾರ್ಯಕ್ರಮದ ಬಳಿಕ ಮಂದಿರಕ್ಕೆ ಭೇಟಿ ನೀಡುವ ಮೂಲಕ ಇಂಡಿಯಾ ಮೈತ್ರಿಕೂಟದ ವಿರೋಧ ಏನಿದ್ರು ಬಿಜೆಪಿ ರಾಜಕೀಯದ ಬಗ್ಗೆನೇ ಹೊರತು ಯಾವತ್ತೂ ನಂಬಿಕೆಯ ಕುರಿತು ಅಲ್ಲ ಅಂತ ಮನದಟ್ಟು ಮಾಡುವ ಆಲೋಚನೆಯೂ ಇದೆ ಅಂತ ಹೇಳಲಾಗ್ತಿದೆ ಇವೆಲ್ಲದರ ಆಚೆಗೆ ಕಡೆಗೂ ರಾಜಕೀಯ ಆಟದಲ್ಲಿ ಕಸರತ್ತುಗಳು ಮುಗಿಯೋದಿಲ್ಲ ಅನ್ನೋದೇ ಸತ್ಯ ಅಲ್ವಾ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ